वक्रतुण्ड सूर्यकोटि समप्रभ निर्विघ्नं सर्वकार्येषु सर्वदा श्रीगुरुय राघवेन्द्रय पूजास्रमनमय ब्रह्मज्ञान शङ्करप्रसाद् गुरुजी माता ನಿಮ್ಮ ಜಾತಕ ಜೀವನದಲ್ಲಿ ಬಾಲವೈಶಲೆಯಿಂದ ಪ್ರಾಯಕ್ಕೆ ಬಂದ ನಂತರ ಕೆಲವು ನಾವು ಜಾತಕವನ್ನು ನೋಡ್ತೀವಿ ಜಾತಕದಲ್ಲಿರ್ತಕ್ಕಂಥ ಜೀವನದಲ್ಲಿ ಒಂದು ಮದುವೆಯ ವಿಳಂಬ ಅಂತ ಹೇಳ್ತೀವಿ ಎಂದು ಕಾರ್ಯ ಶುಭ ಕಾರ್ಯ ಮತ್ತು ಮಾಂಗಲ್ಯ ಈ ವಿಳಂಬದಲ್ಲಿ ಆಗ್ತಕ್ಕಂಥ ವಿಚಾರಗಳಿದ್ದಾಗ ನಮ್ಮ ಜಾತಕದಲ್ಲಿರ್ತಕ್ಕಂಥ ಕಾರ್ಯದಲ್ಲಿ ವಿಘ್ನ ಆಗಬೇಕಂದ್ರೆ ನಮ್ಮ ಜಾತಕನೇ ಕಾರಣ ಆಗಿರುತ್ತೆ ಜನ್ಮ ಲಗ್ನದಲ್ಲಿ ಏಳನೇ ಸ್ಥಾನದಲ್ಲಿ ಕಳಂತರ ಅಂತ ಇರುತ್ತೆ ಆ ಕಳತ್ತರ ಇದ್ದಾಗಲೇ ಜಾತಕದಲ್ಲಿರ್ತಕ್ಕಂಥ ದೋಷವೇ ಕಾರಣ ಅದರಲ್ಲಿಂದ ನಮಗೆ ಶುಭ ಕಾರ್ಯಗಳು ಆಗಬೇಕಾದರೆ ವಿಳಂಬಗಳು ಜಾಸ್ತಿ ಆಗ್ತಾ ಇರುತ್ತೆ ಆ ವಿಳಂಬದ ಬಗ್ಗೆ ಕೆಲವು ಜನಗಳು ಗೊತ್ತನೆ ಆಗಿರೋದಿಲ್ಲ ಜಾತಕ ತೋರಿಸ್ತಾ ಇರ್ತಾರೆ ನಕ್ಷತ್ರ ನೋಡ್ತಾ ಇರ್ತಾರೆ ಗ್ರಹಗತಿಗಳು ನೋಡ್ತಾ ಇರುತ್ತೆ ಆ ಕಳತ್ರ ಏಳನೇ ಸ್ಥಾನದಲ್ಲಿ ಜಾತಕದಲ್ಲಿ ಏನು ಕಾರಣದಿಂದ ದೋಷ ಇರ್ಬೋದು ಮದುವೆ ಯಾಕೆ ವಿಳಂಬ ಇದೆ ಆ ವಿಳಂಬದಕ್ಕೂ ಕಾರಣ ಏನು ಕೆಲವು ಎಷ್ಟೋ ಜನಗಳು ಹೇಳ್ತಿರ್ತಾರೆ ಅಪ್ಪ ನನ್ನ ಮಗನದು ಜಾತಕ ಚೆನ್ನಾಗಿದೆ ಮಗಳದು ಜಾತಕ ಚೆನ್ನಾಗಿದೆ ಸಾಲಾವಳಿ ಗಣಕೂಟ ಕೂಡಿ ಬರ್ತಾ ಇದೆ ಯಾವುದು ನಮಗೆ ಫಲ ಇಲ್ಲ ಅಂತ ಇರ್ತಾರೆ ಪ್ರತಿಯೊಂದು ಯಾತ್ರೆ ಪೂಜಾ ಪುನಸ್ಕಾರ ಮಾಡ್ತಾನೆ ಇರ್ತಾರೆ ಆ ಯಾತ್ರೆ ಪೂಜಾ ಪುನಸ್ಕಾರ ಮಾಡಿದ್ರೂ ನಮಗೆ ಯಾವುದೂ ಫಲ ಸಿಗೋದಿಲ್ಲ ಅದಕ್ಕೆ ಜಾತಕದಲ್ಲಿರ್ತಕ್ಕಂಥ ದೋಷವೇ ಕಾರಣ ಆ ದೋಷದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಜಾತಕವನ್ನು ಪರಿಶೀಲಿಸಬೇಕು ಜಾತಕದ ಬಗ್ಗೆ ತಿಳ್ಕೋಬೇಕು ಮತ್ತು ಸ್ತ್ರೀಯರಿಗೆ ಮತ್ತು ಜೀವನದಲ್ಲಿ ಮತ್ತು ನಿಮ್ಮ ಜನ್ಮ ಲಗ್ನ ಅಂತ ಹೇಳ್ತೀವಿ ನಾವು ಜನ್ಮ ಲಗ್ನದಲ್ಲಿ ಏಳನೇ ಸ್ಥಾನ ಆ ಜಾಗ ಆ ಸ್ಥಳದ ಬಗ್ಗೆ ನಾವು ಕಳೆತರೆ ತಿಳ್ಕೊಂಡ್ರೆ ಮುಂದೆ ನಮಗೆ ಪ್ರತಿಫಲ ಸಿಗುವಂಥ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಮತ್ತು ಅಷ್ಟಮಿ ಅಷ್ಟಮ ಮತ್ತು ಶುದ್ಧಿ ಮಾಂಗಲ್ಯ ಕಾರ್ಯ ಅಂತ ಹೇಳ್ತೀವಿ ನಾವು ಎಂಟನೇ ಮನೆಯಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಯಾವುದು ಮಾಡಿದ್ರೂ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ ನೋಡಿ ಮಾಂಗಲ ದೋಷ ಮಾಂಗಲವೇ ಕಾರಣ ಮತ್ತು ಕರೆಮಣಿ ದೋಷ ಕುಜ ದೋಷ ಇಂಥ ದೋಷದ ಫಲಿತಾಂಶ ನಮಗೆ ತಿಳ್ಕೋಬೇಕಾದ್ರೆ ಅದಕ್ಕೆ ಜಾತಕದಲ್ಲಿರ್ತಕ್ಕಂಥ ಎಂಟನೇದಲ್ಲಿ ಮಂಗಳ ದೋಷ ಕುಜ ದೋಷ ಆ ದೋಷದ ಪ್ರಕಾರದಲ್ಲಿನೇ ನಮಗೆ ಯಾವುದೂ ಪ್ರತಿಫಲ ಸಿಗೋದಿಲ್ಲ ಆ ಜಾತಕವನ್ನು ನಾವು ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಒಂಬತ್ತು ಗ್ರಹಗಳು ಆ ಒಂದೊಂದು ಗ್ರಹದಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಪ್ರಾಬ್ಲಮ್ ಅಂತ ಇರುತ್ತೆ ಒಂದು ಜಾತಕದಲ್ಲಿ ಒಂದು ದೋಷ ಅಂತ ಇರುತ್ತೆ ಆ ಜಾತಕದ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ನಮ್ಮ ಮನೆಯಲ್ಲಿ ನಾವು ಮಾರ್ತಕ್ಕಂಥ ಒಂದು ಕಾರ್ಯ ಕಲ್ಯಾಣದ ಬಗ್ಗೆ ಶುಭ ಖಂಡಿತವಾಗಿ ಸ್ವಲ್ಪ ದಿನದಲ್ಲಿ ನಮಗೆ ಕಣ್ಣಿಗೆ ಕಂಡಿದ್ದು ಕೈಗೆ ಬರೋದಿಲ್ಲ ಅಂತ ಹೇಳ್ತಾರೆ ಆ ಥರ ಕಣ್ಣಿಗೆ ಕಂಡಿದ್ದು ಕೈಗೆ ಬರಲಾರತಕ್ಕ ಕಾರಣ ಏನು ನಮ್ಮ ಜನ್ಮದಲ್ಲಿ ಜಾತಕ ಆ ಜಾತಕದ ಬಗ್ಗೆ ನಾವು ಖಂಡಿತವಾಗಿ ತಿಳ್ಕೋಬೇಕು ಜಾತಕದಲ್ಲಿ ತಿಳ್ಕೊಂಡಾಗ ನಮಗೆ ಯಾವುದು ದೋಷ ಇದೆ ಮಂಗಳ ದೋಷ ಕುಜ ದೋಷ ರಾಹು ದೋಷ ಕೇತು ದೋಷ ಈ ಕೆಲವಾರು ದೋಷದಲ್ಲಿರ್ತಕ್ಕಂಥ ಜಾತಕದಲ್ಲಿ ಯಾವುದು ಒಂದು ಗಂಡಿಗೆ ಹೆಣ್ಣೊಪ್ಪಲ್ಲ ಹೆಣ್ಣಿಗೆ ಗಂಡೊಪ್ಪಲ್ಲ ಯಾವುದು ಕಾರ್ಯ ಮಾಡಿದರೆ ತುಂಬ ದೂರ ದೂರ ಆಗ್ತಾ ಇರುತ್ತೆ ಯಾವುದೂ ಫಲ ಸಿಗೋದಿಲ್ಲ ಅದರಲ್ಲಿಂದ ನಾವೇನು ಮಾಡಬೇಕು ಜಾತಕದಲ್ಲಿರ್ತಕ್ಕಂಥ ದೋಷವನ್ನು ಕರೆಕ್ಟಾಗಿ ನಾವು ಪರಿಶೀಲಿಸಿ ಜಾತಕದ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಜಾತಕದಲ್ಲಿ ಯಾವ ಥರ ದೋಷ ಇದೆ ನಾವು ಪರಿಹಾರವನ್ನು ಮಾಡ್ಕೋಬೇಕು ಪರಿಹಾರ ಮಾಡ್ಕೊಂಡಾಗ ನಮಗೆ ಖಂಡಿತವಾಗಿ ನಿಮಗೆ ಫಲ ಸಿಗುತ್ತೆ ಮತ್ತು ಹಾಗೆ ಜಾತಕದಲ್ಲಿ ಒಂದು ಕೆಲವು ದಶಭುಕ್ತಿ ಅಂತ ಇರುತ್ತೆ ಅದು ಕಾಲಮಾನ ವರ್ತಮಾನ ಜಾತಕದಲ್ಲಿ ದೋಷ ಯಾವ ಜಾತಕದಲ್ಲಿ ದೋಷ ಯಾವ ದಶಭುಕ್ತಿ ಯಾವ ಗ್ರಹಗತಿಗಳು ಆ ದಶಭುಕ್ತಿದ ಬಗ್ಗೆ ನಾವು ಕರೆಕ್ಟಿಗೆ ತಿಳ್ಕೊಂಡಾಗ ನಮ್ಮ ಜಾತಕದ ಬಗ್ಗೆ ನಮ್ಮ ಜೀವನದ ಬಗ್ಗೆ ನಮ್ಮ ರಾಶಿ ನಕ್ಷತ್ರದ ಬಗ್ಗೆ ಸ್ವಲ್ಪ ಬದಲಾವಣೆ ಮಾಡಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಮತ್ತು ಗೋಚಾರದ ಫಲ ಇಲ್ಲಿ ಗೋಚಾರ ಫಲದ ಬಗ್ಗೆ ನಾವು ಏನು ತಿಳ್ಕೋಬೇಕು ಎಲ್ಲರೂ ಹೇಳ್ತಿರ್ತಾರೆ ಅಯ್ಯೋ ನನಗೆ ಈ ಜಾತಕ ಆ ಜಾತಕ ಆ ರಾಶಿ ಈ ರಾಶಿ ಅಂತ ಹೇಳ್ತಾರೆ ಆ ಗೋಚಾರದ ಫಲದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಗುರು ಎಲ್ಲಿದ್ದಾನೆ ನಿಮ್ಗೆ ಶುಕ್ರ ಎಲ್ಲಿದ್ದಾನೆ ನಿಮಗೆ ಯಾವುದು ಒಂದು ಕೆಲಸ ಕಾರ್ಯದಲ್ಲಿ ಮಾಡಬೇಕಂದ್ರೆ ಶುಭವನ್ನು ಕೊಡಬೇಕು ನೋಡಿ ಯಾವುದನ್ನು ದಿಕ್ಕಲ್ಲಿ ಹೋಗ್ಬೇಕಂದ್ರೆ ಅಪ್ಪ ನಾವು ಇವತ್ತು ಕಾಲ ಕಳ್ಕೋಬೇಕು ಯಮಗಂಡ ಕಾಲ ಕಳ್ಕೋಬೇಕು ಕಾಲಮಾನ ವರ್ತಮಾನ ನೋಡ್ಕೊಂಡಾನೆ ಕೆಲವು ಜನ ಮನೆ ಬಿಡ್ತಾ ಇರ್ತಾರೆ ಆ ಥರದ ಜಾತಕದ ಬಗ್ಗೆ ಯಾವ ದೇಶಭುಕ್ತಿ ಇರ್ಬೋದು ಮಂಗಳ ಕುಜದಿರ್ ಇರ್ಬೋದು ಈ ಜಾತಕದ ಬಗ್ಗೆ ನಾವು ಕರೆಕ್ಟ್ ತಿಳ್ಕೋಬೇಕು ತಿಳ್ಕೊಂಡಾಗನೇ ನಮ್ಮ ಜೀವನದಲ್ಲಿ ಬದಲಾವಣೆ ಸಿಗುತ್ತಾ ಕಾರ್ಯ ಕಲ್ಯಾಣ ಆಗುತ್ತಾ ಈ ಜೀವನದಲ್ಲಿ ಸಮಯ ಸಂದರ್ಭ ಜಾತಕ ಇದು ಪರ್ಫೆಕ್ಟಾಗಿ ತಿಳ್ಕೋಬೇಕು ಈ ತಿಳ್ಕೊಂಡಾಗನೇ ಆ ದಿಕ್ಕಲ್ಲಿ ಯಾವ ಯಾವ ಸಮಯದಲ್ಲಿ ನಿಮಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಖಂಡಿತವಾಗಿ ನಿಮ್ಮ ಜಾತಕವನ್ನು ನೀವು ಕರೆಕ್ಟ್ವಾಗಿ ತಿಳ್ಕೊಳ್ಳಿ ಜಾತಕದಲ್ಲಿ ಪರ್ಪಟ್ಟಿರ್ತಕ್ಕಂಥ ದೋಷವೇ ಕಾರಣ ಜೀವನದಲ್ಲಿ ಕಾರ್ಯದಲ್ಲಿ ತುಂಬ ವಿಘ್ನಗಳಾಗುತ್ತೆ ಕಾರ್ಯ ಅಂದರೆ ಶುಭ ಕಾರ್ಯ ಮಂಗಳ ದೋಷ ಅಂತೇಳಿದೆವು ನಾವು ಮಂಗಳ ಹೆಣ್ಣು ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ ದೋಷವೇ ಕಾರಣ ಮಂಗಳ ದೋಷ ಆ ಮಂಗಳ ಕುಜವನ್ನು ನೀವು ನೋಡಿಕೊಂಡಾಗ ಜೀವನದಲ್ಲಿ ಯಾವುದು ಅಡೆತಡೆ ಬರೋದಿಲ್ಲ ನೋಡಿ ಪುರುಷರು ಎಷ್ಟೋ ಜನ ಹುಡುಕ್ತಿರ್ತಾರೆ ಐವತ್ತು ಸಾವಿರ ಸಂಬಳ ಇದೆ ಲಕ್ಷ ರೂಪಾಯಿ ಸಂಬಳ ಇದೆ ಅಂತ ಹೇಳ್ತಾರೆ ಒಳ್ಳೆಯ ಮಗು ಸಿಗಬೇಕು ಪತ್ನಿ ಸಿಗಬೇಕಂತ ಹೇಳ್ತಾರೆ ಪ್ರತಿಯೊಂದು ಕನ್ಯಾಮಣಿ ಹೇಳ್ತಾರೆ ಯಾವುದೂ ಫಲ ಸಿಗೋದಿಲ್ಲ ಅದರಿಂದ ಎಂಟನೇ ಮನೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಅಷ್ಟ ಕಾರಣ ಇರುವರಿಂದ ಅದು ಆದಷ್ಟು ಬೇಗ ಒಂದು ಜಾತಕದ ಭುಕ್ತಿಯನ್ನು ತಿಳ್ಕೊಂಡು ಜಾತಕವನ್ನು ಪರಿಶೀಲಿಸಿಕೊಂಡು ನಿಮ್ಮ ಜಾತಕದ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮ್ಮ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ನಂಬರಿಗೆ ಕಾಲ್ ಮಾಡ್ಬೋದು ಹೆಚ್ಚಿನ ಬಗ್ಗೆ ನಿಮ್ಮ ಬಗ್ಗೆ ತಿಳ್ಕೋಬೋದು ನಿಮ್ಮ ಸಮಸ್ಯೆ ಏನು ಇರಲಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ವಿಶೇಷವಾಗಿ ತಿಳ್ಕೋಬೇಕು ವಿಶೇಷದ ಬಗ್ಗೆ ಮಾತನಾಡಬೇಕಂದ್ರೆ ನಿಮ್ಮ ಟಿ ವಿ ನಿಮ್ಮ ಚಾನಲಲ್ಲಿ ಬರ್ತಕ್ಕಂಥ ಸಸ್ಪ್ರೈಸ್ ಮಾಡಿ ಜನಗಳಿಗೆ ಮತ್ತು ಒಂದು ಒಳ್ಳೆಯ ಶುಭ ಸೂಚನೆ ಅಂತ ಹೇಳ್ಬೋದು ಇವತ್ತು ಮದುವೆದ ಬಗ್ಗೆ ಎಲ್ಲರಿಗೆ ನಮಸ್ಕಾರ ಮಾಡ್ತಾ ಶ್ರೀ ಗುರು ರಾಘವೇಂದ್ರ ನಮಹಾಯ